ಮಂಡ್ಯದಲ್ಲಿ ಸುಮಲತಾ ವರ್ಸಸ್ ಪ್ರತಾಪ್ ಸಿಂಹ ಫೈಟ್ ಮುಂದುವರೆದಿದೆ ಇದೀಗ ಮಂಡ್ಯದಲ್ಲಿ ಮುಂದುವರೆದಿದೆ ಸುಮಲತಾ ವರ್ಸಸ್ ಪ್ರತಾಪ್ ಸಿಂಹ ಫೈಟ್ ಭರವಸೆಯಂತೆ ತಿಂಗಳ ಒಳಗಡೆ ರಸ್ತೆ ಸಮಸ್ಯೆಯನ್ನ ಪ್ರತಾಪ್ ಸಿಂಹ ಬಗೆಹರಿಸಿದ್ದಾರೆ ಮಳೆ ಟಿಪ್ಪರ್ ಸಂಚಾರದಿಂದ ರಸ್ತೆ ಸಂಪೂರ್ಣವಾಗಿ ಹಾಳಾಗಿತ್ತು ಈಗ ರಿಪೇರಿಯನ್ನ ಮಾಡಿಸಲಾಗಿದೆ ಚಿಕ್ಕಮಂಡ್ಯದ ಕೆಎಚ್‌ಪಿ ಕಾಲೋನಿ ರಸ್ತೆ ಗುಂಡಿ ಬಿದ್ದಿತ್ತು ಬೆಂಗಳೂರು ಟು ಮೈಸೂರು ಹೆದ್ದಾರಿ ಕಾಮಗಾರಿಗಾಗಿ ಹಾಳಾಗಿತ್ತು ಇದೀಗ ಅದನ್ನ ಸರಿಪಡಿಸಿದ್ದಾರೆ ಜೂನ್ 2 ರಂದು ಭೇಟಿಯನ್ನ ಕೊಟ್ಟು ಭರವಸೆಯನ್ನ ಕೊಟ್ಟಿದ್ರು ಪ್ರತಾಪ್ ಸಿಂಹ ತಮ್ಮ ಕ್ಷೇತ್ರದ ಉಸಾಬರಿ ಯಾಕೆ ಅಂತ ಹಿಂದೆ ವಾಗ್ದಾಳಿಯನ್ನ ಕೂಡ ಸುಮಲತಾ ನಡೆಸಿದ್ರು ಸುಮಲತಾ ಹೇಳಿಕೆ ಬಳಿಕ ಮಂಡ್ಯ ಓಡಾಟ ಮತ್ತಷ್ಟು ಪ್ರತಾಪ್ ಸಿಂಹ ಹೆಚ್ಚಿಕೆಯನ್ನ ಮಾಡಿದ್ದಾರೆ ಮಂಡ್ಯದಲ್ಲಿ ಏನೆಲ್ಲ ವ್ಯವಸ್ಥೆ ಸರಿಯಿಲ್ಲ ಅಲ್ಲಿ ವ್ಯವಸ್ಥೆಯನ್ನ ಸರಿಪಡಿಸ್ತಾ ಇದ್ದಾರೆ ಅಂದ್ರೆ ರಸ್ತೆ ಹಾಳಾಗಿತ್ತು ಅಂತ ಜನರು ಮನವಿಯನ್ನ ಮಾಡ್ಕೊಂಡಿದ್ರು ಪ್ರತಾಪ್ ಸಿಂಹ ಬಳಿ ಆದ್ರಿಂದ ಇದೀಗ ರಸ್ತೆ ಕಾಮಗಾರಿಯ ಕಂಪ್ಲೀಟ್ ಆಗಿ ಆಗಿದೆ ವಿಷಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಿ ರಸ್ತೆ ಕಾಮಗಾರಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಗುಂಡಿ ಬಿದ್ದಿತ್ತು ನಮಗೆ ಮಳೆಯಿಂದಾಗಿ ಸಾಕಷ್ಟು ತೊಂದರೆ ಆಗಿತ್ತು ಅಂತ ಕೂಡ ಅಲ್ಲಿನ ಸಾರ್ವಜನಿಕರು ಮನವಿಯನ್ನ ಮಾಡ್ಕೊಂಡಿದ್ರು ಪ್ರತಾಪ್ ಸಿಂಹ ಓಡಾಡುವಂತ ಸಂದರ್ಭದಲ್ಲಿ ಏನು ಈ ಹಿಂದೆ ಭರವಸೆಯನ್ನು ಕೂಡ ಕೊಟ್ಟಿದ್ರು ನಾನು ನಿಮ್ಮ ಸಮಸ್ಯೆಯನ್ನ ಬಗೆಹರಿಸುತ್ತೇನೆ ಅಂತ ಹೇಳಿ ಇದೀಗ ಆ ಒಂದು ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ ಮಳೆ ಟಿಪ್ಪರ್ ಸಂಚಾರದಿಂದ ಏನು ರಸ್ತೆ ಸಂಪೂರ್ಣವಾಗಿ ಹಾಳಾಗಿತ್ತು ಇದೀಗ ಅದನ್ನ ರಿಪೇರಿ ಮಾಡಿಸಿದ್ದಾರೆ ಚಿಕ್ಕಮಂಡ್ಯದ ಕೆಎಚ್‌ಪಿ ಕಾಲೋನಿ ರಸ್ತೆ ಗುಂಡಿ ಬಿದ್ದಿತ್ತು ಇದೀಗ ರಸ್ತೆ ಸಂಪೂರ್ಣವಾಗಿ ಸರಿ ಹೋಗಿದೆ ವಿಷಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಿ ಡಾಂಬರ್ ಅನ್ನು ಹಾಕಿಸಿ ಸರಿ ಮಾಡಿಸಿದ್ದಾರೆ ಪ್ರತಾಪ ಸಿಂಹ ತಮ್ಮ ಕ್ಷೇತ್ರದ ಉಸಾಬರಿ ಯಾಕೆ ಅಂತ ಸುಮಲತಾ ಈ ಹಿಂದೆ ಕೂಡ ವಾಗ್ದಾಳಿಯನ್ನ ನಡೆಸಿದ್ರು ಅನಾಹುತರ ಕೊಡ್ತಾರೆ ಇದಕ್ಕೆಲ್ಲ ಅದನ್ನು ಒಬ್ಬರು ಸಂಸದರು ಇನ್ನೊಬ್ಬ ಸಂಸದರ ಬಗ್ಗೆ ಈ ರೀತಿಯ ಹೇಳಿಕೆ ಒಬ್ಬ ಸಂಸದರ ಭಾಷೆಯನ್ನು ಅವರು ಬಳಸಿದ್ರೆ ಅದಕ್ಕೆ ನಾನು ರಿಯಾಕ್ಟ್ ಮಾಡಬಹುದು ಒಬ್ಬರು ಪೇಟೆ ರೌಡಿ ತರ ಮಾತಾಡೋದಾದ್ರೆ ಅದಕ್ಕೆ ನನ್ನ ರಿಯಾಕ್ಷನ್ ಗೆ ಅವರಿಗೆ ಅರ್ಹತೆ ಇಲ್ಲ ಅಂತ ನನ್ನ ಅನಿಸಿಕೆ ನೋಡಿ ಒಂದೇ ವಿಷಯ ಹೇಳ್ತೀನಿ ಅಲ್ಲಿ ಕೊಡಗಿನಲ್ಲಿ ರೋಡ್ಗಳು ಕೊಚ್ಚಿಕೊಂಡು ಹೋಗಿವೆ ಅಲ್ಲಿಯ ಜನ ನಮಗೂ ಬಂದು ಹೇಳ್ತಾರೆ ಮೈಸೂರು ಹೋದಾಗ ಇವೆಲ್ಲ ಸಮಸ್ಯೆಗಳು ನಮಗೂ ಬಂದು ಹೇಳ್ತಾರೆ ಯಾಕೆಂದ್ರೆ ನಾನು ಬರಿ ಮಂಡ್ಯ ಎಂಪಿ ಅಲ್ಲ ಮೈಸೂರಿಗೂ ಒಂದು ಭಾಗದ ಎಂಪಿ ನಾನು ಕೆಆರ್ ನಗರ ನಂದ ಕಾನ್ಸ್ಟಿಟ್ಯೂಯೆನ್ಸಿಗೆ ಸೇರಿ ಸೊ ಹಂಗಾಗಿ ಅಲ್ಲಿಯ ಸಮಸ್ಯೆಗಳು ಇದು ಸರ್ವೇ ಸಾಧಾರಣ ಒಂದು ಕಡೆಗೆ ಯಾರಾದರೂ ಒಬ್ಬರು ಗೊತ್ತಿರೋವಂಥ ಒಂದು ಪಬ್ಲಿಕ್ ಪರ್ಸನಾಲಿಟಿನೋ ಒಂದು ಎಂಪಿನೋ ರಾಜಕಾರಣಿಗಳು ಹೋದಾಗ ಅಲ್ಲಿಯ ಜನ ಅಲ್ಲಿಯ ವಿಷಯಗಳು ಬಂದು ಹೇಳ್ಕೊಳ್ಳೋದು ಅದು ತುಂಬಾ ಅದು ನಡೆಯುತ್ತೆ ಆದರೆ ಈ ರೀತಿ ಮಾತುಗಳಿದೆಯಲ್ಲ ತುಂಬ ಬೇಜವಾಬ್ದಾರಿ ಎರಡು ಬಾರಿ ಸಂಸದರಾಗಿದ್ದಾರೆ ಅವರು ಅದನ್ನು ಅರಿತು ನಡ್ಕೋಬೇಕು ನಮ್ಮ ಚಿಕ್ಕಮಂಡ್ಯದಲ್ಲಿರುವಂತಹ ಕೆಎಚ್‌ಪಿ ಕಾಲೋನಿಯ ರಸ್ತೆಗಳಲ್ಲಿ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯನ್ನು ನಿರ್ಮಾಣ ಮಾಡ್ತಾ ಇರುವಂತಹ ದಿಲೀಪ್ ಬಿಳ್ಕಾನ್ನ ಟಿಪ್ಪರ್ಗಳು ಓಡಾಡಿ ಹಾಳಾಗಿದೆ ಅಂತ ಹೇಳಿ ಸ್ಥಳೀಯರು ಅದರಲ್ಲೂ ವಿಶೇಷವಾಗಿ ಇಲ್ಲಿನ ಜನನಾಯಕರು ಆಗಿರುವಂತಹ ಅಶೋಕ್ ಜಯರಾಮ್ ಅವರು ನನ್ನ ಗಮನಕ್ಕೆ ತಂದಿದ್ರು ಹಾಗಾಗಿ ಹಿಂದೆ ಎರಡು ಸರಿ ಇಲ್ಲಿಗೆ ಭೇಟಿ ಕೊಟ್ಟಿದ್ದೆ ಒಂದು ತಿಂಗಳೊಳಗಡೆ ಅದನ್ನು ನಾವು ರೆಕ್ಟಿಫೈ ಮಾಡಿ ರೆಸ್ಟೋರೇಷನ್ ಮಾಡಿಕೊಡ್ತೀವಿ ಅಂತ ನಾವು ಪ್ರಾಮಿಸ್ ಮಾಡಿದ್ದೆ ಈಗ ಆಲ್ಮೋಸ್ಟ್ ಒಂದು 40-50% ಮಾಡಿದ್ದಾರೆ ಇನ್ನೊಂದು 50% ಬಾಕಿ ಇದೆ ಹಾಗಾಗಿ ಮತ್ತೆ ಅಶೋಕ್ ಅವರು ಇನ್ನೊಂದು ಉಳಿದಿರೋಂಥ ಕೆಲಸವನ್ನು ಕೂಡ ಆದಷ್ಟು ಬೇಗ ಮಾಡಿಕೊಡ್ಬೇಕು ಅಂತ ಕೇಳಿಕೊಂಡ್ರು ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ನಾಳೆಯಿಂದಲೇ ಮತ್ತೆ ಕೆಲಸ ಚಾಲು ಆಗುತ್ತೆ ದಿಲೀಪ್ ಬಿಳ್ಕಾನ್ ಅವರು ಕೂಡ ಬಂದಿದ್ದಾರೆ ಉಳಿದಿದ್ದರಷ್ಟೇ ಎಲ್ಲೆಲ್ಲಿ ಪಾಟ್ ಹೋಲ್ಸ್ ಆಗಿದೆ ಅದೆಲ್ಲದೂ ರೆಕ್ಟಿಫೈ ಮಾಡಿ ಆದಷ್ಟು ಬೇಗ ಜನರಿಗೆ ಅದಕ್ಕೆ ಅದರ ಸೇವೆಯನ್ನು ನಾವು ಅದಕ್ಕೆ ಎಸ್ ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್ ಎಸ್ ಏನು ರೋಹಿತ್ ಈ ಹಿಂದೆ ರಸ್ತೆ ಸಂಪೂರ್ಣವಾಗಿ ಹಾಳಾಗಿತ್ತು ಅಂತ ಪ್ರತಾಪ್ ಸಿಂಹ ಹೋದಂತಹ ಸಂದರ್ಭದಲ್ಲಿ ಜನರು ಮನವಿಯನ್ನ ಮಾಡಿಕೊಂಡಿದ್ರು ಇದೀಗ ಪ್ರತಾಪ್ ಸಿಂಹರವರು ಆ ಏನು ಸ್ಥಳ ಏನಿದೆ ಅಲ್ಲಿ ರಸ್ತೆ ಏನು ಹಾಳಾಗಿತ್ತು ಆ ಸ್ಥಳದಲ್ಲಿ ಸಂಪೂರ್ಣವಾಗಿ ಆ ಸ್ಥಳ ಹಾಳಾಗಿದ್ದರಿಂದ ರಸ್ತೆ ಸರಿ ಮಾಡಿಕೊಟ್ಟಿದ್ದಾರೆ ಪದೇ ಪದೇ ಈ ಇಬ್ಬರು ಸಂಸದರು ಫೈಟ್ ಮುಂದುವರೆದಿದೆ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ಹೇಳುವುದಾದ್ರೆ ಅದೇ ರೀತಿಯಾದಂತಹ ವಾತಾವರಣ ಮಂಡ್ಯದಲ್ಲಿ ಕಂಡು ಬರ್ತಾ ಇರೋದು ಏನು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗ್ತಾ ಇದೆ
ಆ ರೀತಿಯಲ್ಲಿ ಮಂಡ್ಯದ ಕೆಲವೊಂದು ಜಾಗಗಳಿಂದ ಟಿಪ್ಪರ್ ಲಾರಿಗಳಾಗಬಹುದು ಮತ್ತೆ ಟಿಪ್ಪರ್ ಲಾರಿಗಳು ಜಲ್ಲಿ ಮತ್ತೆ ಮಣ್ಣನ್ನು ತುಂಬಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅನೇಕ ರಸ್ತೆಗಳು ಹಾಳಾಗಿದೆ. ಈ ಪೈಕಿ ಮಂಡ್ಯ ಮತ್ತು ಮೈಸೂರು ಸಂಸ್ಕೃತಿ ಇಬ್ರು ಸಂಸ್ಕೃತಿ ಕೂಡ ಜನರು ಮನವಿ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ KHP ಕಾಲೋನಿ ಮಂಡ್ಯದಲ್ಲಿ ಏನಿದೆ ಆ KHP ಕಾಲೋನಿಯ ಜನರು ಏನು ಸಂಸದ ಪ್ರತಾಪ್ ಸಿಂಹ ಅವರಿಗೆ ಈ ಬಗ್ಗೆ ಮನವಿ ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಕಳೆದ June 2ರಂದು ಈ ಒಂದು ಮನವಿಯನ್ನ ಕೊಟ್ಟಿದ್ರು. ಇದೀಗ ಸಂಪೂರ್ಣವಾಗಿ ರಸ್ತೆ ಬಗೆಹರಿಯುವಂತಿದ್ದು ಇದೀಗ ರಸ್ತೆ ಬಗೆಹರಿಯುವ ವಿಚಾರ ಒಂದೊಂದು ಕಡೆ ಆದ್ರೆ ಮತ್ತೊಂದು ಕಡೆ ಪ್ರತಾಪ್ ಸಿಂಹ ಅವರು ತಮ್ಮ ಕ್ಷೇತ್ರವನ್ನ ಹೊರತುಪಡಿಸಿ ಮಂಡ್ಯಕ್ಕೆ ಬಂದು ಕೆಲಸ ಮಾಡ್ತಾ ಇರೋದು ಸಾಕಷ್ಟು ವಿವಾದಕ್ಕೆ ಕಾರಣ ಆಗ್ತಾ ಇರೋದು. ಯಾಕೆಂದ್ರೆ ಅಲ್ಲಿ ಮಂಡ್ಯದಲ್ಲಿ ಸಂಸದರು ಇದಾರೆ, ಸುಮಲತಾ ಅಂಬರೀಶ್ ಅವರು. ಆ ರೀತಿಯಲ್ಲೂ ಕೂಡ ಇದೀಗ ಇವರು ಇಲ್ಲಿ ಮಂಡ್ಯಕ್ಕೆ ಬಂದು ಕೆಲಸ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಒಂದ್ ಕಡೆ ಚರ್ಚೆ ಗ್ರಾಸ ಆದ್ರೆ ಮತ್ತೊಂದ್ ಕಡೆ ಜನರು ನಮ್ಮ ಸಂಸದರು ಅಥವಾ ಪಕ್ಕದ ಸಂಸದರು ಯಾರೋ ಒಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ ಅಷ್ಟು ಸಾಕು ಅಂತೇಳಿ ಒಂದ್ ಕಡೆ ಜನರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ದೂರಮ್ಯ ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ ರೋಹಿತ್.